संजना रूप तोरस्तनी आगले नानु नेम्मदियिंद निद्रे माडोदु इदु नन्न शपथ संजना शरत् नान बंदी अब नम प्लानिंग इंपार्टेंट वस्तु मन मत बंद अद्वे तक बर्ता लेट आगे शरत् लेट मतला संजना डोंट वरी इन 10 निमिष ना अल्ली इर्तीनि ओकेना सरि बेग बा हाति निजवागि नन्न हेंडति अप्पा नन्न हेंडति पार्थि मत मनोज गंड ನನಗೆಲ್ಲಾನು ವಿರುದ್ಧವಾಗಿತ್ತು ಶರತ್ ನನಗೆ ತುಂಬಾ ನೋವಾಗ್ತಿತ್ತು ನೀನಾದರೂ ನನ್ನ ಅರ್ಥ ಮಾಡ್ಕೊಂಡಿಯಲ್ಲ ತುಂಬಾ ಥ್ಯಾಂಕ್ಸ್ ಹೀಗೆ ಆಗಬೇಕು ಅಂತ ಯಾರು ಆಸೆ ಪಡಲ್ಲ ಅಲ್ವಾ ಸಂಜನಾ ಏನ್ ಮಾಡೋದು ಯಾವುದು ನಮ್ಮ ಕೈಯಲ್ಲಿ ಇಲ್ಲ ಶರತ್ ಇವತ್ತು ನೀನು ಒಬ್ಬ ನನ್ನ ಜೊತೆಗೆ ಇರಲಿಲ್ಲ ಅಂದಿದ್ರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ ಶರತ್ ನಿನ್ನಿಂದಾಗಿ ನನಗೆ ಮತ್ತೆ ಬದುಕು ಆಸೆ ಬಂದಿದೆ ಶರತ್ डोंट वरी संजना एल्ला ओळ्ळेदागुत्ते तगो इदक्कोस्कर नानु मने वापस होगिद्दु होरडोण्वा नोड़ तक तीरक इन नोड़ कूडले अंत हल्बिडेनो ऐन तिग मतल अल कणे नू सोसे बंद कावेरीगू सोसेंदर बंद अत्ते मर्याद को नीन कलते अदलो ऐनो मदलु नीव बदलागि आमेल नानू बदलाती सरी सरी हालु यार गया इदू मनोज भारती गे परगडे होगोक बंदलु हाल कुड़ थोगली इत्ता माड़ी दिनी आवरु गट्ट मुट्टा गिदारे आवर गया के हालु मदलु नन्नंत वैसा गिरोर सेवे माड़ु कोड़ु इल्ले अड़के मन हम तक इनिबर्गे अज्जी शरतण निम्नाबला तुम्बा गड़ीबिड़ील अज्जी नन हत्रनू सरियागि मातडिल्ल बीरु इंदे तक हाद
ಏನು ತಗೊಂಡ ಹೋದ ಗೊತ್ತಿಲ್ಲ ಅಜ್ಜಿ ಕೇಳಿದ್ದಕ್ಕೆ ಇದು ನನ್ನ ಫ್ರೆಂಡ್ ವಸ್ತು ಅವನಿಗೆ ಕೊಡಬೇಕು ಅಂತ ನನಗೂ ತೋರಿಸದೆ ತಗೊಂಡ ಹೋದ ಅಯ್ಯೋ ದೇವರೇ ಒಡವೆ ಏನಾದರೂ ಕತ್ಕೊಂಡು ಹೋದ್ನೋ ಏನೋ ಅವನ್ಯಾಕೆ ಕದೀತಾನೆ ಅವನು ಈ ಮನೆ ಮಹಾರಾಜ ಈ ಆಸ್ತಿ ಎಲ್ಲ ಅವನಿಗೆ ಸೇರಬೇಕಾತು ಕರಿಯೋಕಂತಾನೆ ಈ ಮನೆಯಲ್ಲಿ ಬೇರೆಯವರು ಇದ್ದಾರೆ ನಿನ್ನ ಕೆಲಸ ನೋಡ್ಕೋ ಹೋಗು ಕೊಡೆ ಇಲ್ಲಿ ಇಂಥ ಟೈಮಲ್ಲಿ ಖುಷಿ ಖುಷಿಯಾಗಿರಬೇಕು ಸ್ವಲ್ಪ ನಗಮ ಮನೋಜ ನಿಮ್ಮ ಪ್ರಯಾಣದ ಪೂರ್ತಿ ವಿವರ ಗೊತ್ತಲ್ವಾ ಗೊತ್ತಪ್ಪ ಅಲ್ಲಿನ ವ್ಯವಸ್ಥೆಯಲ್ಲಿ ಏನಾದರೂ ಸಮಸ್ಯೆ ಆದರೆ ತಕ್ಷಣ ನನಗೆ ಫೋನ್ ಮಾಡು ನಾನೆಲ್ಲ ಸರಿ ಮಾಡ್ತೀನಿ ಪರವಾಗಿಲ್ಲಪ್ಪ ನಾನೆಲ್ಲ ಮ್ಯಾನೇಜ್ ಮಾಡ್ಕೋತೀನಿ ಸರಿ ಹುಷಾರು ನೀವಿಬ್ರು ಸ್ವಲ್ಪ ದಿನ ಸಂತೋಷವಾಗಿ ಕಾಲ ಕಳೆದು ಬರಲಿ ಅಂತ ನಿಮ್ಮನ್ನು ಕಳಿಸ್ತಾ ಇರೋದು ಅಲ್ಲಿ ಹೋಗಿ ಮನೆ ಕಡೆ ಚಿಂತೆ ಮಾಡ್ತಾ ಕೂತ್ಕೋಬೇಡ ನಿನ್ನ ಜೊತೆಗೆ ಮನೋಜ ಇದ್ದಾನೆ ಅವನ ಕಡೆ ಸ್ವಲ್ಪ ಗಮನ ಕೊಡು ಈ ಮನೇಲಿ ನಡೆದಿರೋದು ಜಗತ್ತಿನಲ್ಲಿ ಯಾರ ಮನೆಯಲ್ಲೂ ನಡೆದಿರಲ್ಲ ನನ್ನ ಜೀವಮಾನದಲ್ಲೇ ನೋಡಿರಲಿಲ್ಲ ಇನ್ನೂ ಏನೇನು ನೋಡಬೇಕೋ ಏನೋ ಅಜ್ಜಿ ಹಳೆದೆಲ್ಲ ಯಾಕೆ ಮಾತಾಡ್ತೀರಿ ಅವರಿಬ್ಬರು ಇವಾಗ ಹೊಸ ಜೀವನ ಪ್ರಾರಂಭಿಸ್ತಿದ್ದಾರೆ ಚೆನ್ನಾಗಿರಲಿ ಅಂತ ಹಾರೈಸಿ ನನ್ನ ಹಾರೈಕೆ ನನ್ನ ಆಶೀರ್ವಾದ ಯಾರಿಗೆ ಬೇಕಾಗಿದೆ ನಾನು ಈ ಮನೆಯಲ್ಲಿ ಯಾರಿಗೂ ಬೇಡದವಳಾಗಿದ್ದೀನಿ ಅಯ್ಯೋ ಯೂಸ್ ಯಾವಾಗಲೂ ಇದ್ದದ್ದೆ ನೀವಿಬ್ರು ಹೊರಡಿ ಮನೋಜ ಹ್ಯಾಪಿ ಜರ್ನಿ ಕಣ ಥ್ಯಾಂಕ್ಸ್ ಅಣ್ಣ ನಾನು ತಗೋತೀನಿ ಅಣ್ಣ ಇದಕ್ಕೇನು ಕಡಿಮೆ ಇಲ್ಲ ತನಗೂ ಒಬ್ಬಳು ಹೆಂಡತಿ ಇದ್ದಾಳೆ ಅವಳು ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಯೋಚನೆ ಇಲ್ಲ ಹ್ಯಾಪಿ ಜರ್ನಿ ಅಂತ ಹ್ಯಾಪಿ ಜರ್ನಿ ಸರಿ
ಶರತ ಎಲ್ಲಿ? ಆಮ ಹೌದು, ಇಷ್ಟತ ಅವನ ಮರ್ತೇ ಬಿಟ್ಟಿದ್ವಿ. ಎಲ್ಲಿ ಅವನು? ಎಲ್ಲೋ ಹೊರಗಡೆ ಹೋಗಿರ್ತಾನೆ. ಅವನ್ ಬರ್ತಾನೆ, ಅವನ್ ಬಂದ ಮೇಲೆ ನಾನು ಹೇಳ್ತೀನಿ, ನೀವು ಈಗ ಹೊರಡಿ. ಜೋಪಾನಾಗಿ ಹೋಗ್ಬಾಮ. ಜೋಪಾನ ಕಣೋ, ನಿಧಾನವಾಗಿ ಡ್ರೈವ್ ಮಾಡು. ನಾವೇನ್ ಮಾಡಿಲ್ಲ, ಮದುವೆ ಆಗಿದ್ದೀವಿ ಅಷ್ಟೇ. ಶರತ್, ಎಷ್ಟೋ ಧೈರ್ಯ ನಿನಗೆ. ತಪ್ಪು ಮಾಡಿದ್ದು ಅಲ್ಲದೆ ನಿಮಗೆ ಎದುರುವಾದಿಸ್ತೀಯ. ನೀನು ಮನೋಜಣ್ಣ ಮಾಡಿದ ತಪ್ಪಲ್ಲ ಅಂದ್ರೆ ನಾನು ಮಾಡಿದ್ದು ತಪ್ಪಲ್ಲ. ಇಡಿಯಟ್, ಎಷ್ಟೋ ಧೈರ್ಯ ನಿನಗೆ. ಮದುವೆ ಮಾಡ್ಕೊಂಡು ಬಂದ್ರೆ ಆಶೀರ್ವಾದ ಮಾಡಿ ಒಳಗೆ ಸೇರಿಸ್ಕೊಳ್ಳೋದು ಸಂಸ್ಕಾರ. ಈ ರೀತಿ ನಿಂತು ಜಗಳ ಮಾಡೋದಲ್ಲ.
ಅಮ್ಮ ಆಶೀರ್ವಾದ ಮಾಡಮ್ಮ. ನಮ್ಮ ಒಪ್ಪಿಗೆ ತಗೋಬೇಕು ಅಂತ ಅನ್ನಿಸ್ಲಿಲ್ಲ. ಈಗ ನಮ್ಮ ಆಶೀರ್ವಾದ ಯಾಕಬೇಕು ನಿಮಗೆ? ಅದು ಏನು ಮಾತಾಡಬೇಡ. ಸಮರ್ಥಿಸ್ಕೊಳ್ಳೋದಕ್ಕೆ ನಿನ್ನ ಹತ್ರ ಸಾವಿರ ಕಾರಣ ಇರ್ಬೋದು, ಆದರೆ ಯಾವುದು ಕ್ಷಮೆಗೆ ಅರ್ಹವಾಗಿರೋದಿಲ್ಲ. ಜನ ಗಂಡು ಮಕ್ಕಳು ನನಗೆ, ಅವ್ರು ಊಟ ಬಟ್ಟೆ ಕೊಡೋದಕ್ಕೆ, ವಿದ್ಯಾಭ್ಯಾಸ ಕೊಡೋದಕ್ಕೆ, ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನ ಸಿಗೋ ಹಾಗೆ ಮಾಡೋಕ್ಕೆ ನಾವು ಜವಾಬ್ದಾರ. ಆದರೆ ಮದುವೆ ವಿಷಯ ಬಂದಾಗ ಮಾತ್ರ ನಾವು ಅಪ್ರಸ್ತುತರಾಗ್ಬಿಡ್ತೀವಿ. ನಾವೇನಾದರೂ ಪ್ರಶ್ನೆ ಮಾಡಿದ್ರೆ ಇದು ನಮ್ಮ ಬದುಕು, ನಾವು ನಿರ್ಧಾರ ತಗೋತೀವಿ, ನಾವು ದೊಡ್ಡವರಾಗಿದ್ದೀವಿ ಅಂತ ಹೇಳ್ತೀರ. ಇದೆಲ್ಲ ನಿಮಗೆ ಚಿಕ್ಕ ವಿಷಯ ಅನಿಸ್ಬೋದು, ಆದರೆ ಸಮಾಜಕ್ಕೆ ಬುದ್ಧಿ ಹೇಳೋ ದೊಡ್ಡ ಮನುಷ್ಯನಿಗೆ ತನ್ನ ಮಕ್ಕಳ ಮೇಲೆ ನಿಯಂತ್ರಣ ಇಲ್ಲ ಅಂತ ಜನ ಆಡ್ಕೊಂಡು ನಗ್ತಾರಲ್ಲ, ಅದು ನಮ್ಮಿಂದ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾದರೆ ಈ ಮನೇಲಿ ನನ್ನ ಜಾಗ ಇಲ್ವ ಅಪ್ಪ? ಮರ್ಯಾದೆ ಹೋಗೋಂಥ ಕೆಲಸನ ನಾನೇನು ಮಾಡಿಲ್ಲ ಅಪ್ಪ. ಭರತಣ್ಣ ಮನೋಜಣ್ಣ ಮಾಡಿದ ತಪ್ಪನ್ನು ಮಾತ್ರ ಕ್ಷಮಿಸ್ತೀರ, ನನ್ನನ್ನು ಮಾತ್ರ ದ್ವೇಷಿಸ್ತೀರ, ಇದು ನ್ಯಾಯನ ಅಪ್ಪ? ಶರತ್, ಅವರು ನಿಮ್ಮಪ್ಪ, ನಿನಗೊಂದು ಮಾತು ಹೇಳೋದಕ್ಕೆ ಅವ್ರಿಗೆ ಅಧಿಕಾರ ಇದೆ, ಅವ್ರಿಗೆ ಎದುರಾಡೋದಕ್ಕೆ ನಿನಗೆ ಅಧಿಕಾರ ಇಲ್ಲ. ಮಾತಾಡಲಿ ಬಿಡು ಕಾವೇರಿ, ಮಾತಾಡಲಿ. ಈಗ ಇವರೆಲ್ಲ ತುಂಬ ದೊಡ್ಡವರಾಗ್ಬಿಟ್ಟಿದ್ದಾರೆ, ನಮ್ಮ ಮಾತು ಯಾಕೆ ಹೇಳ್ಬೇಕು ಹೇಳು? ಶರತ್, ನೀನು ಮಾಡಿದ ಸರಿನೋ ತಪ್ಪು, ಆದರೆ ನೀನು ಹಾಗೆ ಮಾಡಿದೆ ಅಂತ ನಿಮ್ಮನ್ನ ಕತ್ತಿ ಹಿಡಿದು ಆಚೆ ತಳ್ಳೋದಿಲ್ಲ. ಸಹಾಯ ಬೇಡ ಬಂದವ್ರಿಗೆ, ಆಶ್ರಯ ಬೇಡ ಬಂದವ್ರಿಗೆ ಈ ಮನೆ ಯಾವತ್ತೂ ನಿರಾಶೆ ಮಾಡಿಲ್ಲ. ಈ ಹುಡುಗಿ
ನಿನ್ನನ್ನ ಈ ಮನೆನ ನಂಬಿಕೊಂಡು ಬಂದಿದ್ದಾರೆ. ಹಾಗಿರುವಾಗ ನಿಮ್ಮಗಳನ್ನ ಆಚೆ ತಳ್ಳಿ ನಾನು ಕಟುಕ ಅಂತ ಅನ್ಸ್ಕೊಳ್ಳೋಕೆ ಇಷ್ಟ ಇಲ್ಲ. ನಿಮಗೆ ಹೇಗೆ ಇರಬೇಕು ಅಂತ ಅನ್ಸುತ್ತೋ ಹಾಗೆ ಇರಿ.